ತಾಲೂಕಿನ ಗುಡ್ನಾ ಗ್ರಾಮದಲ್ಲಿ ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆಂದು ಸಂಶಯಪಟ್ಟ ಪತಿಯೊಬ್ಬ ಕೊಡಲಿಯಿಂದ ಹೊಡೆದು ಪತ್ನಿಯ ಕೊಲೆ ಮಾಡಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿರುವ ಘಟನೆ ಜರುಗಿದೆ. ಗುಡ್ನಾ ಗ್ರಾಮದ ಜಟ್ಟೆಪ್ಪ ಎಂಬಾತ ತನ್ನ ಹೆಂಡತಿಯಾದ ರೇಣುಕಾ ಬೇರೆಯವರ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂದು ಸಂಶಯಿಸಿ ಆಕೆಯೊಂದಿಗೆ ಜಗಳವಾಡಿದ್ದಾನೆ. ಬೆಳಗ್ಗೆ ಹೆಂಡತಿ ತವರು ಮನೆಗೆ ಹೋಗುತ್ತೇನೆಂದು ಹಠವಿಡಿದಾಗ ಮತ್ತೊಮ್ಮೆ ಇಬ್ಬರ ಮಧ್ಯೆ ಜಗಳವಾಗಿದೆ. ಬೆಳಗ್ಗೆ 7:30 ಸುಮಾರಿಗೆ ಕೊಡಲಿಯಿಂದ ಆಕೆಯ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ನಂತರ ತನ್ನಿಬ್ಬರು ಮಕ್ಕಳೊಂದಿಗೆ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಮೃತ ಪತ್ನಿ ರೇಣುಕಾ 26 ವರ್ಷದವಳಾಗಿದ್ದು ಆಕೆಯ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಕುರಿತು ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಮೇಲೆ ಗುಡ್ನವಾಗಿ ಆಗಿದೆ 26 25 26 25 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